ದಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ರೂವಾರಿಗಳನ್ನು ಬಾಂಗ್ಲಾದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎನ್ಐಎ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರರ ಚಾಟ ಕೂಡ ಜೋರಾಗ್ತಾ ಇದೆ. ಬಂಗಾಳದ ಹೊರವಲಯದಲ್ಲಿ ಮುಜಾವಿರ್ ಮತೀನ್ ಅರೆಸ್ಟ್ ಆಗಿರುವಂತಹದ್ದು, ಬಿಜೆಪಿ ಪಶ್ಚಿಮ ಬಂಗಾಳ ಪೊಲೀಸರ ಮಧ್ಯೆ ಟ್ವೀಟ್ ಸಮರ ಕೂಡ ಜೋರಾಗ್ತಾ ಇದೆ. ಭಯೋತ್ಪಾದಕರಿಗೆ ಪಶ್ಚಿಮ ಬಂಗಾಳ ಸುರಕ್ಷಿತ ಸ್ವರ್ಗವಾಗಿದೆ ಅಂತೇಳಿ ಬಿಜೆಪಿ ಟ್ವೀಟ್ ಮಾಡಿ ಕುಟುಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಬೆಂಗಳೂರು ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಇಬ್ಬರು ಶಂಕಿತರನ್ನ ಪೂರ್ವ ಮೆದಿನಾಪುರಿಯಿಂದ ಬಂಧಿಸಿರುವಂತಹದ್ದು ನಮ್ಮ ಪೊಲೀಸರ ಪೂರ್ವಭಾವಿ ಪಾತ್ರವನ್ನ ಕೇಂದ್ರೀಯ ಏಜೆನ್ಸಿಗಳು ಒಪ್ಪಿಕೊಂಡಿವೆ. ಪಶ್ಚಿಮ ಬಂಗಾಳವು ಎಂದಿಗೂ ಕೂಡ ಭಯೋತ್ಪಾದಕರಿಗೆ ಸುರಕ್ಷಿತ ಸ್ವರ್ಗವಾಗಿರೋದಿಲ್ಲ ಅಂಥೇಳಿ ಪಶ್ಚಿಮ ಬಂಗಾಳದ ಪೊಲೀಸರು ಕೂಡ ರೀಟ್ವೀಟ್ ಅನ್ನು ಮಾಡಿರುವಂತಹದ್ದು ನೀವು ಕೂಡ ಆ ಟ್ವೀಟ್ನ ಸಾಲುಗಳನ್ನು ಗಮನಿಸ್ತಾ ಇದ್ದೀರಿ. ಈ ಮೂಲಕ ಬೆಂಗಳೂರಿನ ಕೆಫೆ ಬಾಂಬರ್ ಮತ್ತು ಅವರನ್ನು ಬಂಧಿಸಿರುವಂತಹ ವಿಚಾರ ಪಶ್ಚಿಮ ಬಂಗಾಳದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹೇಳಿ ಕೇಳಿ ಚುನಾವಣೆಯ ಸಮಯ ಇದು. ಇದೇ ಸಂದರ್ಭದಲ್ಲಿಯೇ ಈ ವಿಚಾರ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿಗೆ ಒಂದು ಪ್ರಬಲ ಅಸ್ತ್ರವಾದಂತೆ ಕಾಣಿಸ್ತಾ ಇದೆ. ಕಾರಣ ಅಲ್ಲಿರುವಂತಹದ್ದು ಮಮತಾ ಬ್ಯಾನರ್ಜಿಯವರು ಸಿಎಂ, ಅಲ್ಲಿ ಬಿಜೆಪಿ ಮತ್ತು ಮಮತಾ ಬ್ಯಾನರ್ಜಿಯ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಇದೆ.